சரி ಯಾವಾಗ ಆರಂಭ ಆಯ್ತು? ಒಂದು ಈಗ ಒಂದು 3 ವರ್ಷ ಆಯ್ತು ಕರೆಕ್ಟ್. ನಾಳೆದು ಮೇಗೆ 3 ವರ್ಷ ಆಗ್ತದೆ. 4 ವರ್ಷ ಅಂದ್ರೆ 4 ದಿನ ಇರು. ಅದರ 4 ವರ್ಷ ಹತ್ರ ಬಂದಿದ್ದೀರ. ಸರ್, ಯಾವುದೇ ಸಂಸ್ಥೆಯನ್ನು ಆರಂಭಿಸಬೇಕಾದ್ರೆ ಒಂದು ಮೂಲ ಬಂಡವಾಳ ಅಂತ ಬೇಕಾಗ್ತದೆ. ಸೊ ನಾನು ಬಿಸ್ನೆಸ್ ಮನ್ಗಳನ್ನ ಇಂಟರ್ವ್ಯೂ ಮಾಡೋದ್ರಿಂದ ಕೇಳ್ತಾ ಇದ್ದೇನೆ, ಮೂಲ ಬಂಡವಾಳವನ್ನು ನಿಮ್ಮ ಹತ್ರ ಇದ್ರೆ ಅಡ್ಡಿ ಇಲ್ಲ, ಮನೆಯಲ್ಲಿ ಹಣ ಇದ್ರೆ ಡೈರೆಕ್ಟ್ ತಂದು ಆರಂಭಿಸ್ಬೋದು, ಅಥವಾ ತಂದೆ ತಾಯಿ ಮಾಡಿದ್ದಾದ್ರೂ ಅಡ್ಡಿ ಇಲ್ಲ. ಒಂದು ವೇಳೆ ಇಲ್ಲ ಅಂದಾಗ ನಾವು ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಂಕಲ್ಲಿ ಅಥವಾ ಅದರ ಏಜೆನ್ಸಿಗಳಲ್ಲಿ ಸಾಲ ತರಬೇಕಾಗ್ತದೆ, ಅದು ಫ್ರೆಂಡ್ಸ್ ರಿಲೇಷನ್ಸ್ ಹತ್ರ ಹೋಗ್ಬೇಕಾಗುತ್ತೆ. ಹೇಗೆ ಅರೇಂಜ್ ಮಾಡಿದ್ರಿ ಸರ್ ಮೂಲ ಬಂಡವಾಳವನ್ನು, ಹೇಗೆ ಹೊಂದಾಣಿಕೆ ಮಾಡಿದ್ರಿ? ನಾನು ಮುಂಚೆ ಇದ್ದಂಗೆ ಸಾಲ ಕೊಟ್ಟರು, ಮತ್ತೆ ಕೆಲವು ಸಪೋರ್ಟ್ ಇದ್ದ ಕಾರಣ ನಾನು ಓಪನ್ ಮಾಡಿದೆ. ಓಪನ್ ಮಾಡಿದೆ, ಏನಂತ ತೊಂದರೆ ಆಗಿಲ್ಲ. ಏನು ತೊಂದರೆ ಆಗಿಲ್ಲ ಸರ್. ಈ ಹೇಳಿ, ಬಂಡವಾಳ ಅಂತ ಏನಿರಲಿಲ್ಲ. ಇಲ್ಲಿ ಬಂದು ಸಣ್ಣ ಸಣ್ಣ ರಿಪೇರಿ ಮಾಡಿ ಅದರಲ್ಲಿ ವಾಪಸ್ ಐಟಮ್ ಹಾಕಿ ಹೋಗ್ತೀನಿ. ಹಂತ ಹಂತವಾಗಿ ಬೆಳೆದದ್ದು ಆರಂಭಿಸಿ ಬಂದ ಹಣವನ್ನೇ ಮತ್ತೆ ರೀಬಂಡವಾಳವಾಗಿ ಮಾಡಿ ಬೆಳೆದಂಥದ್ದು. ಸರ್, ಈಗ ನಿಮಗೆ ಅಡ್ಡಿ ಇಲ್ಲ ಈಗ, ಯಾಕೆಂದರೆ ಅಟ್ಲೀಸ್ಟ್ ನನ್ನ ಪ್ರಕಾರ ಸೊ ಯಾರೋ ಫೋನ್ ಮಾಡಿ ನಿಮ್ಮನ್ನು ವೇಯ್ಟ್ ಮಾಡ್ಬೋದು, ನಿಮಗೋಸ್ಕರ ಕಾಯ್ಬೋದು ರಿಪೇರಿ ಮಾಡಿಸೋಕ್ಕೋಸ್ಕರ ನಿಮ್ಮ ಹತ್ರ, ಅಥವಾ ಪರ್ಚೇಸ್ ಮಾಡೋದು ನಿಮ್ಮ ಅಂಗಡಿ ಹುಡುಕ್ಯಾಂಡ್ ಬರ್ಬೋದು. ಆದರೆ ಆರಂಭ ದಿನಗಳಲ್ಲಿ ಹಾಗಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆರಂಭ ದಿನಗಳು ಕಷ್ಟ ಇರ್ತದೆ, ನೀವು ಬೆಳಿಬೇಕು, ಬೇರೆ ಬೇರೆ ಒಂದು ಎಕ್ವಿಪ್ಮೆಂಟ್ ಬೇಕು ಅಂದಾಗ ಅದನ್ನು ತರಲಿಕ್ಕೆ ಕಷ್ಟಪಡಬೇಕಾಗಿರುತ್ತೆ. ಸೊ ಆರಂಭ ದಿನಗಳು ಹೇಗಿತ್ತು, ಗ್ರಾಹಕರ ನಿಮ್ಮ ನಡುವಿನ ಸಂಬಂಧ ಹೇಗಿತ್ತು ಆರಂಭದಲ್ಲಿ ಹೇಳ್ಬೋದು? ಆರಂಭದಲ್ಲಿ ನನಗೆ ಲಾಕ್ಡೌನ್ ಆದ ಕಾರಣ ಒಳ್ಳೆ ಬಿಸ್ನೆಸ್ ಇತ್ತು, ಆದ ಕಾರಣ ನಂಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಹಾಗಂದ್ರೆ ಬೆಳಿಗ್ಗೆ ಎಲ್ಲರೂ ಮನೆಯಲ್ಲಿ ಇರುವವರು ರಜೆಯಲ್ಲಿ, ಹಾಗಾಗಿ ಕೃಷಿ ಜಾಸ್ತಿ ಒತ್ತು ಕೊಡ್ತಿದ್ರು. ಹೌದು ಹೌದು ಹೌದು. ಆ ಟೈಮಲ್ಲಿ ನಂಗೆ ಬೆಳಿಗ್ಗೆ ಬೇಗ ಒಂದು 6 ಗಂಟೆಗೆ ಬಂದ್ರೆ 9 ಗಂಟೆಗೆ ಕ್ಲೋಸ್ ಮಾಡಿ ಹೋಗ್ತಿದ್ದೆ, ಆಗ ತೊಂದರೆ ಇರಲಿಲ್ಲ. ಆದ ಕಾರಣ ನಾನು ಒಳ್ಳೆ ಆಯ್ತು, ಆಗ ನಿಮಗೆ ರಿಪೇರಿ ಎಲ್ಲ ಒಳ್ಳೆ ಬರ್ತಾ ಇತ್ತು, ಸುಲಭ ಆಯ್ತು. ಹಾಗಾದ್ರೆ ಕಷ್ಟ ಆಗಿಲ್ಲ, ಈಗೀಗ ಸ್ವಲ್ಪ ಕಷ್ಟ, ರೋಗಗಳು ಜಾಸ್ತಿ ಬರ್ತಾ ಉಂಟು. ಚುಕ್ಕಿ ರೋಗ, ಹಳದಿ ರೋಗ. ಹೌದೌದು, ಜನಗಳು ರೈತರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆರಂಭಕ್ಕಿಂತಲೂ ಈಗ ಸ್ವಲ್ಪ ಕಷ್ಟ ಕಮ್ಮಿ ಆಗ್ತಾ ಉಂಟು. ಹೌದೌದು ಸರ್. ನಂತರ ಏನಾಗ್ತದೆ ಅಂದರೆ, ನಿಮ್ಮಲ್ಲಿ ಈಗ ಒಂದು ಸಾರಿ ಒಬ್ಬ ರಿಪೇರಿ ಮಾಡಿಸೋದವನು ಮತ್ತೆ ಬರಬೇಕು, ಬೇರೆ ಅಂಗಡಿಯಾಗಲ್ಲ, ಒಬ್ಬ ಇಲ್ಲಿ ಏನು ತಗೊಂಡೋಗ್ತಾನೆ ಇವತ್ತೇ ಮುಗಿತು ಅನ್ನೋಗಿಲ್ಲ, ನಿಮ್ಮ ಅವರ ಸಂಬಂಧ ಲಾಂಗ್ ಟರ್ಮ್ಗಿರಬೇಕು. ಒಮ್ಮೆ ನಿಮಗೆ ನಿಮ್ಮ ಹತ್ರ ಬಂದು ಏನಾದರೂ ಒಂದು ಕೃಷಿ ಎಕ್ವಿಪ್ಮೆಂಟ್ ತಗೊಂಡೋದ್ರೆ ಅಥವಾ ಅವನು ಬಂದು ರಿಪೇರಿ ಮಾಡಿಸಿದ್ದನ್ನು ತಗೊಂಡೋದ್ರೆ ಮತ್ತೆ ಬರುವ ರೀತಿಯಲ್ಲಿ ನೀವು ಅವನಿಗೆ ಗುಣಮಟ್ಟವನ್ನು ಕೊಡಬೇಕು. ಈ ವಿಚಾರ ನಾವು ನಿಮ್ಮ ಗುಣಮಟ್ಟದ ಬಗ್ಗೆ ಮಾತನಾಡೋದಾದರೆ ಹೇಗೆ ಸರ್? ಗುಣಮಟ್ಟ ಅಂದರೆ ನಾನು ಈ ಥರ ಕ್ವಾಲಿಟಿ ಚೈನ್ ತರೋದು ಸ್ಟೀಲ್. ಹಾಂ ಹಾಂ ಹಾಂ. ಈ ಥರ ಕಮ್ಮಿಗೆಲ್ಲ ತಂದರೆ ಅದು ಕಟ್ಟಾಗಿ ಹೀಗೆ ಡ್ಯಾಮೇಜ್ ಆಗಿ, ಹೌದು ಡ್ಯಾಮೇಜ್ ಆಗ್ತದೆ. ಹೌದು ಡ್ಯಾಮೇಜ್ ಆಗಿ ಬರಬಾರ್ದು ಕಸ್ಟಮರ್. ಹೌದು, ತಗೊಂಡೋದ್ರೆ ಒಳ್ಳೆ ದುಡ್ಡು, ಇನ್ನೂ ಸದ್ಯ ಚೈನ್ ಬೇಕು ಅಂತ ತಗೊಂಡು ಹೋಗ್ಬೇಕು, ತಗೊಂಡೋಗ್ಬೇಕು. ಹೌದು ಹೌದು ಹೌದು. ಸರ್, ನಿಮ್ಮಲ್ಲಿ ಏನೆಲ್ಲ ಸರ್ವಿಸ್ ಸಿಗುತ್ತೆ, ಏನೆಲ್ಲ ಸರ್ವಿಸ್ ನಿಮಗೆ ಕೃಷಿಕರಿಗೆ ಪ್ರೆಸೆಂಟ್ ಕೊಡ್ತಿದ್ದೀರಾ? ಮದ್ದು ಬಿಡೋದು, ಮರ ಕಟ್ಟಿಂಗಿದು, ಮತ್ತೆ ಕಾರ್ಡ್ ಹರಿಯೋದು, ಮತ್ತೆ ಕೆಲವು ಕೃಷಿಗೆ ಸಂಬಂಧಪಟ್ಟ ಇಂಜಿನದೆಲ್ಲ ಮಾಡ್ತೇನೆ ನಾನು, ಜನರೇಟರ್, ಇಂಜಿನ್, ಮತ್ತೆ ದೊಡ್ಡ HTP ಸ್ಪೇರ್ ಎಲ್ಲ ಇದೆ. ಸರ್, ನಂತರ ಸೇಲ್ಸ್ ಕೂಡ ಇರುತ್ತೆ ನಿಮ್ಮಲ್ಲಿ, ನನಗೆ ತಿಳಿದಾಗ ಹೇಗೆಂದರೆ ಆ ಏನು ಯಂತ್ರಗಳು, ಕೃಷಿ ಯಂತ್ರ, ಆಧುನಿಕ ಕೃಷಿ ಯಂತ್ರಗಳನ್ನು ಸೇಲ್ ಕೂಡ ನೀವೇ ಮಾಡ್ತೀರಾ, ರಿಪೇರಿನೂ ಮಾಡ್ತೀರಾ, ವಸ್ತುನೂ ಕೂಡ ಸೇಲ್ ಮಾಡ್ತೀರಾ. ಕೆಲವರು ಏನು ಮಾಡ್ತಾರೆ ಅಂದರೆ ನೇರವಾಗಿ ಏಜೆನ್ಸಿಯನ್ನು ತಗೊಂಡಿರ್ತಾರೆ ಕಂಪನಿಗಳಿಂದ, ಏಜೆನ್ಸಿ ತಗೊಂಡು ಆ ಒಂದೇ ಈಗ ಓಂಡ್ ಆದರೆ ಓಂಡನ್ನೇ ಮಾರಬೇಕು, ಅಥವಾ ಬೇರೆ ಇನ್ನೊಂದು ಯಾವುದು ಅಂದರೆ ಅದನ್ನು ಮಾರಬೇಕು ಆಗಿರುತ್ತೆ. ಸೊ ನೀವು ಯಾರು ಒಪ್ಪಂದ ಮಾಡಿದ್ದೀರಾ ಸೇಲ್ಸ್ ಮಾಡೋದಾದರೆ, ಅಥವಾ ನಿಮಗೆ ಎಲ್ಲ ಮಲ್ಟಿನ ಅಥವಾ ಎಲ್ಲವೂ ಸಿಗುತ್ತಾ, ಅಥವಾ ಕೇವಲ ಒಂದೇ ಕಂಪ್ನಿ ಸಿಗುತ್ತಾ, ಹೇಗೆ ಸರ್ ನಿಮಗೆ ಸಿಗ್ತಕ್ಕಂಥ? ಸ್ಟಾರ್ಟಿಂಗಲ್ಲಿ ನಾನು ಲೋಕಲ್ ಎಲ್ಲ ಪರ್ಚೇಸ್ ಮಾಡ್ತಿದ್ದೆ, ನಾನು ಮುಂಚಿದ್ದ ಶಾಪಿಂದ ಪರ್ಚೇಸ್ ಮಾಡ್ತಿದ್ದೆ, ಕೆಲವು ಈ ಥರ ಇತ್ತು. ಈಗ ಹೆಚ್ಚು ಕಮ್ಮಿ ಬೆಂಗಳೂರಿಂದ ಜಾಸ್ತಿ ತರಿಸ್ತಿದ್ದೆ. ಡೈರೆಕ್ಟ್ ತರಿಸ್ತೀರ ಅಂದರೆ ಕಸ್ಟಮರಿಗೂ ಕಮ್ಮಿ ಆಗಿ ಕೊಡುವ ಹಾಗೆ. ಹೌದೌದು, ಮುಂಚೆಲ್ಲ ಆದರೆ ರೇಟ್ ಜಾಸ್ತಿ ಕೊಡ್ತಿದ್ದೆ, ಈಗ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ತಾ ಇದ್ದೇನೆ. ಒಂದು ಅವರೇಜಲ್ಲಿ ಮಾಡಿ ಕೊಡ್ತಿದ್ದೀರಾ? ಅವರೇಜ್ ಮಾಡಿ ಕೊಡ್ತಿದ್ದೇನೆ. ಇನ್ನೂ ಹೀಗೆ ಸಪೋರ್ಟ್ ಮಾಡಿದರೆ ಇನ್ನೂ ಸಹ ಕಮ್ಮಿಗೆ ಕೊಡ್ಬೋದು, ಅಂದರೆ ನಾನು ಬೆಳೆದಾಗೆ ಜಾಸ್ತಿ ಆರ್ಡರ್ ಆಗ್ತೇನೆ, ಆರ್ಡರ್ ಜಾಸ್ತಿ ಆಗಿದಷ್ಟು ಮಾರ್ಜಿನ್ ಆಗಿ ಜಾಸ್ತಿ ಸಿಗ್ತದೆ. ಹೌದು, ಆಗ ಪ್ರೈಸ್ ಕಡಿಮೆ ಆಗ್ತದೆ. ಹೌದು, ಪಾರ್ಟಿಗೆ ಕೊಡ್ತೇನೆ. ಹೌದು ಹೌದು, ಮಾರ್ಜಿನ್ ಪಾರ್ಟಿಗಳಿಗೆ ಕೊಟ್ಟರೆ ಅದು ಸ್ವಲ್ಪ ನಿಮಗೆ ಸೇಲ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಸಹಜ. ಸರ್, ಇನ್ನೊಂದೇನಂದರೆ ಇವು ಎಲ್ಲವೂ ಕೂಡ ಏನಂದರೆ ನೀವು ಏನೇ ರಿಪೇರಿ ಮಾಡಲಿ ಅಥವಾ ಯಾವುದೇ ವಸ್ತು ತರಿಸ್ಕೊಡ್ಲಿ, ಅವೆಲ್ಲವೂ ಹೇಗೆ ಅಂತಂದರೆ ನಾವು ಆಟೋಮೊಬೈಲ್ ಇರ್ಬೋದು, ನಿಮ್ಮ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ಸ್ ಈ ವಸ್ತುಗಳೆಲ್ಲ ಹೇಗೆ ಅಂತಂದರೆ ಅದು ಯಾರು ಹೇಳಲಿಕ್ಕಾಗಲ್ಲ, ಅದು ಯಾವಾಗ ಬೇಕಾದ್ರೆ ಕೆಟ್ಟೋಗ್ಬೋದು, ಅದನ್ನು ನಾವು ಇದೇ ಅಂತ ಹೇಳಲಿಕ್ಕೆ ಇವಾಗಲೇ ಕೆಟ್ಟೋಗುತ್ತಪ್ಪ ಇಂಥ ದಿವಸದಲ್ಲಿ ಬರ್ತೀವಿ ಎಷ್ಟೇ ಹೇಳಿದ್ರು ಕೂಡ ಅದು ಗೊತ್ತಿಲ್ಲ. ಇಲ್ಲಿ ತಗೊಂಡೋದಷ್ಟೇ ನೀವು ಕೊಟ್ಟಾಗಷ್ಟೇ ಗೊತ್ತಿರುತ್ತೆ ಗ್ಯಾರಂಟಿ ನಿಮಗೆ, ಬಟ್ ಹೊರಗಡೆ ತಗೊಂಡೋಗಿ ಗೊತ್ತಾಗಲ್ಲ. ಬಟ್ ಅವನೇನಂತಕತ್ತಾನೆ ಅಂದರೆ ನೀವು ಸರಿ ಮಾಡಿದ್ದು ಸರಿ ಮಾಡಿಲ್ಲ, ಬಟ್ ಅವ್ನು ನೀವು ಮಾಡಿರೋದೇ ಒಂದು ಅಲ್ಲಿ ಬೇರೆ ಏನೋ ಪ್ರಾಬ್ಲಮ್ಸ್ ಆಗಿರುತ್ತೆ, ಅದನ್ನು ನೋಡಲಿಕ್ಕಿಲ್ಲ ಅವನು. ಹಾಗೆ ನಾನು ಕಾಂಟ್ಯಾಕ್ಟ್ ಮಾಡ್ತಾನೆ. ಸೊ ಹೇಗೆ ಅವ್ನ ಕನ್ವಿನ್ಸ್ ಮಾಡ್ತಾರೆ, ಹೇಗೆ ಅವನಿಗೆ ರಿವ್ಯೂ ಇದು ಮಾಡಿಕೊಡ್ತೇನೆ? ಹೇಗೆ ಅಂದರೆ ನಾವು ಈ ಥರ ಮಾಡಿದ್ದೇವೆ, ಅದು ಫಾಲ್ಟೇ ಬೇರೆ ಅಂತೇಳಿ
ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ ಹೊರತು ಕೆಲವರಿಗೆ ಅರ್ಥ ಆಗೋದಿಲ್ಲ. ಖಂಡಿತ ಮಾಡ್ಕೊಳ್ತಾರೆ. ಹಾ, ಕೆಲವರು ಅರ್ಥ ಮಾಡ್ಕೊತಾರೆ. ಸರ್, ನಿಮ್ಮಲ್ಲಿ ಮಲ್ಲಿ ಬರ್ತಕ್ಕಂಥವ್ರು ಕೂಡ ಒಂದೇ ಮನಸ್ಥಿತಿಯ ಗ್ರಾಹಕರು ಬರಲ್ಲ. ಬರೋದಿಲ್ಲ. ಒಬ್ಬ ತುಂಬಾ ಇವನಿರ್ತಾನೆ, ಎಲ್ಲ ವಿಚಾರ ತಿಳಿದಿರ್ತಾನೆ ಅವನು. ಅವ್ನು ನೀವೇನು ಹೇಳ್ಬೇಕಾಗಿಲ್ಲ, ಅವನೇ ಹೇಳ್ತಾನೆ ಇಂಥದ್ದಾಕಿ ಇಂಥ ಇದಾಕಿ ಇಂಥ ಚೈನ್ ಹಾಕಿ ಎಲ್ಲ ಅವನೇ ಹೇಳೋಗ್ತಾನೆ. ಇನ್ನು ಕೆಲವರು ಬರ್ತಾರೆ ಏನಂದ್ರೆ ಏನೂ ಗೊತ್ತಿರಲ್ಲ. ಅವ್ರಿಗೆ ನೀವು ಹೇಳಿ ತೊಪ್ಕಿದ್ದಾರೆ, ಸರ್ ನೀವೇನು ಬೇಕಾದ್ರೂ ಮಾಡ್ಕೊಡಿ, ಒಟ್ಟರೆ ನಂಗೆ ಸರಿಯಾಗಿ ಬಾಳಿಕೆ ಬಂದ್ರೆ ಆಯಿತು ಅವ್ರು ಹೇಳ್ತಕ್ಕಂಥದ್ದು. ಇನ್ನು ಕೆಲವರು ಆ ಕಡೆ ತಿಳಿದೂ ಇರಲ್ಲ, ಈ ಕಡೆ ಸಂಪೂರ್ಣವಾಗಿ ಗೊತ್ತಿಲ್ಲ, ಈ ಕಡೆ ಪೂರ್ತಿ ಗೊತ್ತಿಲ್ಲ ಅನ್ನುವಾಗೂ ಇಲ್ಲ. ಅರ್ಧದಲ್ಲಿ ಬಂದು ನಿಮ್ಮ ಮಂಡು ವಾದ ಮಾಡ್ತಾರೆ ನಿಂತ್ಕೊಂಡು, ಹಾಗಾಗಬೇಕಿತ್ತು, ನೀವು ಮಾಡಿ ಇದಲ್ಲ ಅದ್ಮ. ಅವ್ರಿಗೆ ಗೊತ್ತಿರಲ್ಲ, ವಿಚಾರ ಗೊತ್ತಿರಲ್ಲ. ಇಂಥ ಮಂಡು ವಾದ ಮಾಡೋರನ್ನು ಕನ್ವಿನ್ಸ್ ಮಾಡಬೇಕು, ಉಳಿದವ್ರ ಜೊತೆನೂ ನೀವು ವ್ಯವಹಾರವನ್ನು ಮಾಡಬೇಕು. ಹೇಗಿರುತ್ತೆ ಸರ್ ಆ ಒಂದು ವ್ಯವಹಾರ ಮಾಡುವಂಥ ರೀತಿ? ಅದೇ, ಎಂಥ ಕಸ್ಟಮರ್ ಬಂದರೆ ತುಂಬ ಕಷ್ಟ ಆಗುತ್ತೆ. ಎಕ್ಸ್ಪ್ಲೈನ್ ಮಾಡಿ 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 ಸಾಕಾಗುತ್ತೆ, ಈ ಥರ ಆಗಿದೆ ಅಂತ ಹೇಳಿ. ಹೌದು ಹೌದು, ಅಂತ ಹೆಚ್ಚು ಸಮಸ್ಯೆನೂ ಆಗ್ತದೆ. ಸಮಸ್ಯೆ ತುಂಬ ಸಮಸ್ಯೆ ಆಗುತ್ತೆ. ಹೌದು, ಗೊತ್ತಿರಲಿಲ್ಲ. ಸರ್, ನಂತರ ಲೇಬರ್ಗಳೇನಾದ್ರು ನಿಮ್ಮಲ್ಲಿ ಇದ್ದರೆ, ಲೇಬರ್ ಇದ್ದರೆ, ಇಲ್ಲ ಅಂದರೆ ವಿಚಾರ ಬೇಡ. ನಂತರ ಈಗ ಗ್ರಾಹಕರು, ಗ್ರಾಹಕರೊಂದಿಗೆ ಒಳ್ಳೆ ಗುಣ, ಇದು ಒಂದು ಸಂಬಂಧವನ್ನು ಹೊಂದಿರಬೇಕು. ನೀವು ಒಳ್ಳೆ ಸಂಬಂಧವನ್ನು ಹೊಂದಾಗ ಅವ್ರು ಬರ್ತಾರೆ. ಅವರು ರೈಜಾದರೂ ಕೂಡ ನೀವು ರೈಜಾಗುವಾಗಿಲ್ಲ. ಅವರೊಂದು ವೇಳೆ ನಿಮ್ಮನ್ನು ಬಾಯಿಗೆ ಬಂದಾಗ ನಿಂತು ಬೈತಾ ಇದ್ರು, ಕೂಗ್ತಾ ಇದ್ರು ಕೂಡ ನೀವು ಸುಮ್ಮನೆ ಇರಬೇಕು. ಸುಮ್ಮನಿದ್ದು ಅವ್ರನ್ನ ಕನ್ವಿನ್ಸ್ ಮಾಡಿ ಆಗಲ್ಲ ಸರ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಹೊರಡೆ ಕಳಿಸ್ಬೇಕಾಗ್ತದೆ. ಏನಾಗಿದೆ ಅಂತ ಅವ್ರಿಗೆ ಒಂದು ಅರಿವಾಗವರಿಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗ್ತದೆ. ಸೊ ಈ ವಿಚಾರದಲ್ಲಿ ನಾವು ಮಾತನಾಡೋದಾದರೆ ಹೇಗೆ ಸರ್ ಸಂಬಂಧ, ಹೇಗೆ ಈ ತರ ಇಷ್ಟರೊಳಗೆ ಹಾಗೆ ಜಗಳ ಮಾಡಿದವರು ಯಾರು ಇಲ್ಲ? ಯಾರಿಲ್ಲ. ಹೌದು, ಯಾರು ಹಾಗೆ ಮಾತಾಡಿದ್ರು ಕೂಡ ಜಾಸ್ತಿ ಮಾತಾಡೋದಿಲ್ಲ. ದಿಕ್ಕಲ್ಲಿ ಈ ತರ ಈ ತರದಲ್ಲಿ ಹೇಳ್ಕೊಂಡು ಹೋಗ್ಬಾರ್ದು. ಆಮೇಲೆ ಸರ್, ನಿಮಗೆ ಒಂದು ಇನ್ನೊಂದು ಸೀಸನ್, ಒಂದು ಸೀಸನ್ ಅಂತ ಇರುತ್ತೆ. ಯಾವಾಗ ಒಂದು ಸರಿ ಮುದ್ದು ಬಿಡ್ಬೇಕಾಗಿರ್ಬೋದು ಅಥವಾ ಮಡಕಟ್ಟು ಬೇಡ ಬೇಸಿಗೆ, ಈ ಥರ ಒಂದು ಸೀಸನ್ ಬರುತ್ತೆ. ಅಲ್ಲಿ ಟೈಮಿಂಗ್ಸ್ಗೆ ಅವರಿಗೆ ನಿಮ್ಮ ಉಪಕರಣಗಳು ಬೇಕಾಗ್ತವೆ. ಈಗ ಒಂದು ಉಪಕರಣವನ್ನು ತಂದು ಕೊಟ್ಟಿದ್ದಾರೆ ಅಂದರೆ ಅದನ್ನ ಇನ್ನ ಟೈಮಿಗೆ ಅವ್ರಿಗೆ ನೀವು ಅವ್ರಿಗೆ ಕೊಡಬೇಕು ವಾಪಸ್. ಈಗ ನಾಡ್ದು ಕೊಡ್ತೀನಿ ಅಂತಂದ್ರೆ ನೀವು ನಾಡ್ದೇ ಕೊಡಬೇಕು, ಒಂದು ವಾರ ಬಿಟ್ಟು ಕೊಟ್ಟರೆ ಅವ್ರಿಗೆ ಅದು ಯೂಸ್ ಆಗಲ್ಲ. ಹಾಗಾಗಿ ಹೇಗಿದೆ ಸರ್ ಟೈಮಿಂಗ್ಸ್, ಹೇಗೆ ಅಡ್ಜಸ್ಟ್ ಮಾಡ್ತೀರಾ? ಅಂದ್ರೆ ನಂಗೆ ಎಲ್ಲರೂ ಆಗದಿದ್ರು ನನ್ನ ಮುಂಚೆ ಇದ್ದ ಫ್ರೆಂಡ್ ಸರ್ಕಲ್ ಅಲ್ಲಿ ಒಮ್ಮೆ ಕಲಿಸಿ ರಿಪೇರಿ ಮಾಡಿ ಅವರ ಟೈಮಿಂಗ್ಸ್ಗೆ ಹೋಗಿ ನಾನು ಮಾಡಿ ಕೊಡ್ತೇನೆ. ಕೊಟ್ಟಿದ್ದೀರಿ? ನನ್ನಿಂದ ಆಗದಿದ್ರು ಕೂಡ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರೆ ಮೇಕರಿಗೆ, ನನ್ನ ಫೀಲ್ಡ್ ಅಲ್ಲಿ ಇದ್ದವರು, ಅವರನ್ನು ಕರೆಸಿ ಆದ್ರೂ ನಾವು ಅವರಿಗೆ ಮಾಡಿ ಕೊಡಿಸಿ ಮಾಡಿಸಿಕೊಡ್ತೇವೆ. ಸರ್ ಮಾತಾಡ್ತೀರಾ? ಅವ್ರ ಹತ್ರ ಮಾತಾಡ್ಬಿಡಿ. ಸರ್, ನಿಮಗೆ ತಿಳಿದ ಹಾಗೆ ಯಾವ ಸಂಸ್ಥೆಯ ಯಂತ್ರಗಳು ಅಥವಾ ಕೃಷಿ ಉಪಕರಣಗಳು ಸೊ ಗುಡ್ ಅದನ್ನು ಪರ್ಚೇಸ್ ಮಾಡ್ಬೋದು, ರೈತರು ಧೈರ್ಯವಾಗಿ ಪರ್ಚೇಸ್ ಮಾಡ್ಬೋದು, ಯಾವುದೇ ಕೂಡ ಅಡೆತಡೆ ಇಲ್ಲದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಂದರೆ ನೀವು ಯಾವುದನ್ನ ಶಿಫಾರಸು ಮಾಡ್ತೀರಿ? ನಾನಂದ್ರೆ ಈಗ ತರಿಸೋದಂದ್ರೆ ಒಂದು ಕೋಡಿ ಬೇಲ್, ಕೋಡಿಬೇಲ್ ಫಾರ್ಚುನ್ ಆಗ್ರೋ, ಅದು ಬಿಟ್ಟರೆ ಸೂಪರ್ ಸ್ಟೀಲ್. ಸೂಪರ್ ಸ್ಟೀಲ್ ಇದು ಮೂರು ಪ್ರಾಡಕ್ಟಿಗೆ ಜಾಸ್ತಿ ಹೊತ್ತು ಬೇಡಿಕೆ ಇದೆ. ಮತ್ತೆ ಹಾಸ್ಕೋಲ್ನ, ಹಾಸ್ಕೋಲ್ ಇಷ್ಟು ಪ್ರಾಡಕ್ಟ್ ಅನ್ನು ನಾನು ಹೈಯೆಸ್ಟ್ ತರಿಸ್ತಾ ಇದ್ದೇನೆ. ಗುಣಮಟ್ಟ ಹೇಗಿದೆ? ಮಾರ್ಜಿನ್ ಕಮ್ಮಿ ಆದರೂ ತೊಂದರೆ ಇಲ್ಲ. ಹೋದ ಐಟಮ್ ಒಂದು ವರ್ಷದೊಳಗೆ ರಿಟರ್ನ್ ಬರಬಾರ್ದು, ರಿಪೇರಿಗೆ ಕೂಡ ಬರಬಾರ್ದು. ಈಗ ಒಂದು ಚೈನ್ಸ್ ಆದ್ರೆ ಒಂದು ಚೈನ್ ಹೋದ ಅದೆಲ್ಲ ಮಾಮೂಲಿ ಕೆಲಾದ್ರೂ ತೊಂದರೆ ಇಲ್ಲ. ಇಂಜಿನ್ ಅಲ್ಲಿ ಫಾಲ್ಟಿ ಆಗ ಬರ್ಬಾರ್ದು, ಅದಕ್ಕೋಸ್ಕರ ಅಂತದನ್ನೇ ಜಾಸ್ತಿ ಮೂವ್ಮೆಂಟ್ ಮಾಡ್ತಿದ್ದೇನೆ. ಅವರ ಒಂದು ವಾರಂಟಿ ಅಥವಾ ಗ್ಯಾರಂಟಿ ಏನಾದ್ರು ಇರ್ತದ? ವಾರಂಟಿ ಕೊಡ್ತೇನೆ, ಪ್ರತಿಯೊಬ್ಬನಿಗೂ ಒಂದು ವರ್ಷ ವಾರಂಟಿ. ಒಂದು ವರ್ಷ ಇರ್ತದೆ ವಾರಂಟಿ. ಆನಂತರ ಅವರು ಚಾರ್ಜ್ ಕೊಡಬೇಕಾಗ್ತದೆ ಸರ್ವಿಸ್ಗೆ. ಒಳಗಡೆ ಏನಾದ್ರು ಐಟಮ್ ಆದ್ರೂ ಕೆಲವು ಐಟಮ್ಗೆ ಹಾಕೋದಿಲ್ಲ, ಅಂದ್ರೆ ಕೆಲವು ಕ್ಲಚ್ ಎಲ್ಲ ಹೋದ್ರೆ ಅದು ಹೋಯ್ತು, ಏನ್ ಮಾಡಕ್ ಆಗಲ್ಲ, ಚಾರ್ಜ್ ಆಗ್ತೇನೆ. ಕೆಲವು ಇಂಜಿನ್ ಅಲ್ಲಿ ಏನಾದ್ರು ಫಾಲ್ಟ್ ಬಂದ್ರೆ ನಾನು ಫ್ರೀ ಆಗಿ ಮಾಡಿಕೊಡ್ತೇನೆ. ಫ್ರೀ ಮಾಡ್ಕೊಡ್ತೀರ? ಹಾಗಾಗಿ ರೈತರಿಗೆ ಏನು ಭಯ ಇಲ್ಲ, ಧೈರ್ಯವಾಗಿ ತಗೊಂಡೋಗ್ಬೋದು. ಹೌದು, ಡೀಲಪ್ ಏನಾದರೂ ಬಂದಿಲ್ಲಿ ಮಾತ್ರನೇ ರಿಪೇರಿ ಮಾಡಿಸ್ಬೋದು ಅನ್ನುವ ಕಾರಣಕ್ಕೆ. ಸರ್, ಜೊತೆಗೆ ಈಗ ಒಂದು ಆನ್ಲೈನ್ ಸೇಲ್ಸ್ ಕೂಡ ಬಂದಿದೆ, ತುಂಬ ಆನ್ಲೈನಲ್ಲಿ ನಿಮ್ಮ ಇಕ್ವಿಪ್ಮೆಂಟ್ಗಳೆಲ್ಲ ಸೇಲ್ ಆಗ್ತವೆ. ಇತ್ತೀಚೆಗೆ ಮೊದಲೇ ಇರಲಿಲ್ಲ, ಇತ್ತೀಚೆಗೆ ಒಂದು 2 ವರ್ಷದಿಂದ ಹೆಚ್ಚಿಗೆ ಜಾಸ್ತಿ ಆಗಿದೆ ಆನ್ಲೈನಲ್ಲಿ ತರಿಸ್ತಕ್ಕಂಥವ್ರು ಜಾಸ್ತಿ ಆಗಿದ್ದಾರೆ, ಇವೆಲ್ಲನೂ ಕೂಡ. ಸೊ ಅವ್ರ ಜೊತೆ ಕೂಡ ನೀವು ಫೈಟ್ ಮಾಡಬೇಕು. ಪಕ್ಕದವ್ರು ಅಂಗಡಿಯವ್ರು ಬಿಡಿ, ಅವರು ನಿಮ್ದೇ ಸೇಮ್ ಇರ್ತದೆ, ಅಲ್ಲಿ ಹೋಗ್ತಾನೆ ಅಥವಾ ಇಲ್ಲಿಗೆ ಬರ್ತೀನಿ ಇಲ್ಲದಂದ್ರೆ ಅಲ್ಲಿಗೆ ಹೋಗ್ತಾನೆ. ಬಟ್ ಆನ್ಲೈನ್ ಜೊತೆ ಫೈಟ್ ಮಾಡೋದು ಕಷ್ಟ, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ ಸರ್? ಆನ್ಲೈನಲ್ಲಿ ಅಷ್ಟೊಂದು ಹೋಗಿಲ್ಲ, ನಾನು ಆನ್ಲೈನ್ಗೆ ಸೇಲ್ಸಿಗೆ ಕೊಟ್ಟಿಲ್ಲ, ನಾನೇ ಪರ್ಚೇಸ್ ಮಾಡ್ತಿದ್ದೆ ಸಣ್ಣ ಸಣ್ಣ ಐಟಮ್. ಅಲ್ಲ, ರೈತರು, ನಿಮ್ಮ ರೈತರು, ಲೋಕಲ್ ರೈತರೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ, ಅದು ನಿಮಗೆ ಕಷ್ಟ ಆಗಲ್ವಾ ಅಂತ? ಕಷ್ಟ ಆಗ್ತಿಲ್ಲ. ಅದೇ ನಿಮಗೆ ಇಲ್ಲಿಗೆ ಅವು ಕಸ್ಟಮರ್ ಬರ್ತಾರೆ ಕೆಲವರು, ಅವರಿಗೆ ಗೊತ್ತಾಗುತ್ತೆ ಅದು ಕ್ವಾಲಿಟಿ ನೋಡಿದಾಗ ಇರುವುದಿಲ್ಲ ಅಲ್ಲಿ. ಎಸ್, ಆಫ್ ಕೋರ್ಸ್, ಖಂಡಿತ. ಯಾವ್ದ್ಯಾವ್ದು ಐಟಮ್ ಯಾವ ಯಾವ ರೇಟ್ ಇರುತ್ತೆ, ಕ್ವಾಲಿಟಿ ಪ್ರಾಡಕ್ಟಿಗೆ ಅಷ್ಟು ಕಮ್ಮಿ ರೇಟ್ ಕೊಡುವುದಿಲ್ಲ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಲೋಕಲ್ ಮಿಷಿನ್ ಎಲ್ಲ ಕಮ್ಮಿಗೆ ಬರುತ್ತೆ ಅಲ್ಲಿ, ಪಾರ್ಟಿಗೆ ಹೆಚ್ಚು ಕಮ್ಮಿ ಗೊತ್ತಿದೆ. ಹೌದು, ಅದಕ್ಕೆ ನಾವು ಏನು ಮಾಡಿಸ್ಬೇಕಲ್ಲ. ಖಂಡಿತ ಸರ್. ಸರ್, ನಂತರ ಇನ್ನೊಂದು ಏನಾಗ್ತದೆ ಅಂದರೆ ಆನ್ಲೈನ್ ತರ್ಸೋದು ಈಸಿ, ಏನೋ ಒಂದು ಬುಕ್ ಮಾಡ್ತಾನೆ ಮನೆ ಹತ್ರ ತಂದು ಕೊಟ್ಟೋಯ್ತಾರೆ, ಏನೋ ಇದು ಮಾಡಬೇಕಾಗಿಲ್ಲ ಒಂದು. ಬಟ್ ಅಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ರಿಪೇರಿ,
ಸರ್ವಿಸ್ ಸರ್ವಿಸ್ ಇಲ್ಲ, ಸರ್ವಿಸ್ ಸೆಂಟರ್ಗಳಿಲ್ಲ. ಅವರು ಇಲ್ಲೇ ತಗೊಂಡು ಬರ್ಬೇಕಾದ್ರೆ ನಿಮ್ಮಂತಹ ಸರ್ವಿಸ್ ಸೆಂಟರ್ಗಳು ಇಲ್ಲಿಗೆ, ಅಂತವ್ರಿಗೆ ನೀವು ಸರ್ವಿಸ್ ಕೊಡ್ತೀರಾ ಬಂದಾಗ? ಏನು ಹೇಗೆ ಸರ್ ಸರ್ವಿಸ್ ಕೊಡ್ತೀರಾ? ಯಾರಾದರೂ ತರ ಯಾವ್ದಾದ್ರು ಇಲ್ಲಿಂದ ತರಿಸಿರ್ಬೋದು. ಹೌದು, ಯಾವ ಕಂಪನಿಯಿಂದ ಪರ್ಚೇಸ್ ಮಾಡಿದ್ರು ನೀವು ಇಲ್ಲಿ ಸರ್ವಿಸ್ ಕೊಡ್ತೀರಾ? ಹೌದು. ಅದಕ್ಕೆ ಸರ್ವಿಸ್ ಚಾರ್ಜ್ ಇದೆ, ಸರ್ವಿಸ್ ಚಾರ್ಜ್ ಅಷ್ಟೇ ಸರ್. ಮಾಡಲ್ಲ ಯಾಸೆ, ಸೇಮ್ ನಿಮ್ ತಗೊಂಡ್ರು ಅಷ್ಟೇ, ಬೇರೆ ತಗೊಂಡ್ರು ಅಷ್ಟೇ ಸರ್ವಿಸ್ ಒಟ್ಟು ಕಟ್ಟ ಕೊಡ್ತೀರಾ? ಒಂದು ವರ್ಷವರೆಗೆ ಸರ್. ಇನ್ನೊಂದೇನಂದ್ರೆ ನೀವೇನೇ ಬಿಸ್ನೆಸ್ ಮಾಡಿ, ನಿಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ, ಬಟ್ ಒಂದು ಭಯ ಇರ್ತದೆ ಆರಂಭಿಸ್ಬೇಕಾದ್ರೆ. ಏನಂದ್ರೆ ನಾನು ಮಾಡಿದ್ರೆ ಆಗ್ತದ ಇಲ್ವಾ, ಮಾಡದ ಬೇಡ್ವಾ, ಹಲವಾರು ಯೋಚನೆಗಳು ಮಾಡುವ ಸಂದರ್ಭದಲ್ಲಿ ಒಬ್ರು ಆಗ ನಿಮ್ಮನ್ನ ಎಂಕರೇಜ್ ಮಾಡ್ಬೇಕಾಗುತ್ತೆ. ಯಾರಾದ್ರೂ ಒಬ್ರು ನೀನು ಮಾಡಿದ್ರೆ ಆಗುತ್ತೆ ಮರೆಯ ಚಂದ ಮಾಡ್ತೀಯ ಮಾಡು ನೀನು, ಅಥವಾ ಮನೆಯವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಾದ್ರೂ ಇರ್ಬೋದು, ಅಂಥವ್ರು ನಿಮ್ಮನ್ನ ಯಾರು ಎಂಕರೇಜ್ ಮಾಡಿದ್ದವ್ರು ಇದ್ರೆ ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೋದಾ? ಎಂಕರೇಜ್ ಮಾಡಿದವರು ಅಂತಿಲ್ಲ, ಅಂದ್ರೆ ನನ್ನ ಒಟ್ಟಿಗೆ ಇದ್ದವರೆಲ್ಲ ಶಾಪ್ ಹಾಕಿ ಇಂಪ್ರೂವ್ಮೆಂಟ್ ಹಾಕಿ ಅದನ್ನು ನೋಡಿ ನಾನು ನಂಗೆ ಸಹ ಮಾಡ್ಬೋದು. ನೀವು ಸೆಲ್ಫ್ ಆಗಿ ತೀರ್ಮಾನ ಮಾಡಿದ್ರೆ ಅವ್ರು ಯಾವ್ದಾರು ನಾನು ಮಾಡಿದ್ರೆ ಏನು ಅಂತ. ಹೌದು, ನನ್ ಜೊತೆ ಇದ್ದವರೆಲ್ಲ ಶಾಪ್ ಹಾಕಿದ್ದಾರೆ, ಒಳ್ಳೆ ಅಭಿವೃದ್ಧಿ ಆಗಿದೆ, ಹಾಗೆ ನಂಗೆ ಸಹ ಮಾಡ್ಬೋದು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಮಾಡ್ಕೊಂಡದ್ದು. ಎಂಕರೇಜ್ ಮಾಡಿದವ್ರು ಇದ್ದಾರೆ ಹಾಕು. ಸರ್ ನಂತರ ಏನಾಗ್ತದೆ ಅಂದರೆ ನೀವು ಏನೇ ಬಿಸ್ನೆಸ್ ಮಾಡಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಬೆಳಿಬೇಕಾದ್ರೆ ಸೊ ಮನೆ ಒಂದು ಇಂಪಾರ್ಟೆಂಟ್ ಆಗ್ತದೆ. ಮನೆಯಲ್ಲಿ ಮದುವೆಗಿಂತ ಮೊದಲು ಆದರೆ ತಾಯಿ, ಮದುವೆ ನಂತರ ಆದರೆ ಹೆಂಡತಿ, ಇವರು ನಿಮಗೆ ಯಾವುದೇ ತೊಂದರೆಯನ್ನು ಕೊಡದೆ ನಿಮ್ಮ ಜೊತೆ ಸಮಪಾಲು ತಾಳ್ತಕ್ಕಂಥದ್ದು ಇರ್ಬೋದು, ಅಥವಾ ಮನೆಯಲ್ಲಿ ನಿಮ್ಮ ಮನೆಯ ತೊಂದರೆಯಿಂದ ಹೊರಡೆ ಇಟ್ಟು ಮನೇಲಿ ಏನಾದರೂ ಕೂಡ ಅದನ್ನು ನಾವು ನಿಭಾಯಿಸ್ಕೊಂಡು ನಿಮ್ಮನ್ನು ಮೆಂಟಲಿ ಫ್ರೀ ಬಿಟ್ಟರೆ, ಅಂದರೆ ನಿಮ್ಮ ಪೂರ್ತಿ ಬಿಸ್ನೆಸ್ಗೆ ನಿಮ್ಮ ಮೆಂಟಲಿ ನೀವು ಫಿಕ್ಸ್ ಆಗಿದ್ದರೆ ಸೊ ಆ ಬಿಸ್ನೆಸ್ ಬೆಳೆಯುತ್ತೆ. ಸೊ ಈ ವಿಚಾರದಲ್ಲಿ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಬಗ್ಗೆ, ಮದುವೆ ಆಗಿದ್ರೆ ನಿಮ್ಮ ತಾಯಿ ಬಗ್ಗೆ ನಿಮ್ಮ ದೃಷ್ಟಿಯಲ್ಲಿ ನಾವು ಮಾತನಾಡೋದಾದ್ರೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಬರಲಿಲ್ಲ, ಅಂದರೆ ಬಿಸ್ನೆಸ್ ಬಗ್ಗೆ ಏನು ಹೇಳಿಲ್ಲ. ನಾನು ಶಾಪ್ ಮಾಡ್ತೇನೆ ಅಷ್ಟು ಮಾಡುವಂತ. ಅಲ್ಲ ಈಗ ಪ್ರೆಸೆಂಟ್ ರನ್ ಆಯ್ತಾ ಇರಬೇಕಾದ್ರೂ ಕೂಡ ಮನೆ ಸಮಸ್ಯೆಯನ್ನು ನಿಮಗೆ ಕೊಡ್ದಾಗೆ ಮನೆಯನ್ನು ನಿರ್ವಹಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ ಅಂದರೆ ಹೇಗೆ ನಿಮ್ಮ ತಾಯಿ ಬಗ್ಗೆ, ಹೇಗೆ ನಿಮ್ಮ ತಾಯಿ ಹೇಗೆ ಏನು ಅವರ ಹೆಸರು, ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಹೇಗೆ ಏನು ಅವ್ರ ಹೆಸರು? ತಾಯಿ ತಾಯಿ ಹೀಗೆ ಆಚೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಹಾಂ ಹಾಂ ಹಾಂ, ಮದುವೆ ಆಗಿಲ್ವಾ? ನನಗೆ ಮದುವೆ ಆಗಿಲ್ಲ. ಹ್ಞೂ, ಹಾಗಾದ್ರೆ ಅಷ್ಟೇ, ನಾನು ಮದುವೆ ಆಗಿದೆ ಅಂತ ಇದು ಮಾಡಿದೆ. ಸೊ ಇಟ್ಸ್ ಓಕೆ ಸರ್. ನಂತರ ಏನಂದರೆ ನಿಮ್ಮ ಪರ್ಸ್ನಲ್ ವಿಚಾರಗಳು, ಪರ್ಸ್ನಲ್ ಅಂದರೆ ನಿಮ್ಮ ವೈಯಕ್ತಿಕ, ನೀವು ಬೆಳೆದು ಬಂದ ರೀತಿ, ನೀವು ಕಲ್ತದ್ದು ಎಲ್ಲಿವರೆಗೆ ಕಲ್ತ್ರಿ, ನಂತರ ಎಲ್ಲಿ ಕೆಲಸವನ್ನು ಕಲ್ತ್ರಿ, ಎಷ್ಟು ವಯಸ್ಸಿಗೆ ನೀವು ಕೆಲಸಕ್ಕೆ ಸೇರಿದ್ರಿ, ನಿಮ್ಮ ತಂದೆ ಅಣ್ಣ ತಮ್ಮ ತಂದೆ ತಾಯಿ ಇವ್ರ ಬಗ್ಗೆ ನಾವು ಮಾತನಾಡೋದ್ರೆ ನಿಮ್ಮ ಊರು ನಂದು ಪಂಜ. ಪಂಜನಾ? ಪಂಜದಲ್ಲಿ ಪಲ್ಲೋಡಿಯಲ್ಲಿ. ಹಾಂ 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 ಹಾಂ. ನಾನು ಓದಿದ್ದೆಲ್ಲ ಪಂಜಾ ಶಾಲೆಯಲ್ಲಿ. ಪಂಜಾ ಶಾಲೆಯಲ್ಲಿ ಪಿ ಸಿ ತನಕ ಅಲ್ಲೇ ಮಾಡಿದ್ದು. ಪಿ ಸಿ ಆಗಿ ಹೀಗೆ ಲೋಕಲಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಬೆಂಗಳೂರಿಗೆ ಹೋದವನು ಬಂದು ಸೀದಾ ಇಲ್ಲಿಗೆ ಕೋಡಿಬೇಲಿಗೆ ಸೇರಿಕೊಂಡೆ ಬೆಳ್ಳಾರಿಯಲ್ಲಿ. ಬೆಳ್ಳಾರಿಯಲ್ಲಿ ಒಂದು 10-11 ವರ್ಷ ಅಲ್ಲಿದ್ದೆ. ಅಲ್ಲಿ ಇದೆ ಮಿಷಿನರಿಗೆ ವರ್ಕ್, 10-11 ವರ್ಷ ಅಲ್ಲಿ ಇದ್ದು ಅಲ್ಲಿ ಬಿಟ್ಟು ಇಲ್ಲಿಗೆ ಡೈರೆಕ್ಟ್ ಶಾಪ್ ಬೆಳ್ಳಾರಿ ಕೊಡಿಬೈಲಿಗೆ. ಹೌದು, ಬೆಳ್ಳಾರಿ ಅಲ್ಲಿ ಬಿಟ್ಟು ಇಲ್ಲಿಗೆ ಡೈರೆಕ್ಟ್ ಬಂದದ್ದು. ಇಲ್ಲಿ ಬಂದು ಮಾಡಿದ್ರಿ ಸರ್. ನನ್ನ ಈ ಒಂದು ಏನು ಪ್ರಶ್ನೆ ಅಂತಂದ್ರೆ, ಈಗ ನೀವು ಬೆಳ್ಳಾರಿಯಲ್ಲಿ ಆಕ್ಚುಲಿ ಇಲ್ಲಿಯವರು ಈ ಕಡೆಯವರು ಬಂದ್ಬಿಟ್ಟು ನಿಮ್ಮ ಬೆಳ್ಳಾರಿಯಲ್ಲಿ ಸನ್ನಿಧಿಯವರು ಐವರ್ನಾಡವರು. ಹೌದು, ಐವರ್ನಾಡ್ ಅಲ್ಲಿ ಮಾಡಿದ್ದಾರೆ. ನೀವು ವಿನೋದ್ ಎಸ್, ಅಲ್ಲಿಂದ ನೀವು ಇಲ್ಲಿ ಬಂದಿದ್ದಾರೆ. ಏನಿದು ಅಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ನೀವು ಇಲ್ಲಿ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಅಂತ? ಆಯ್ಕೆ ಮಾಡಿದ್ದಂದ್ರೆ ನಂದು ಇಲ್ಲಿ ಪಂಜದಲ್ಲಲ್ಲ, ನಂಗೆ ದೂರ ಡಿಸ್ಟೆನ್ಸ್ ಒಂದೇ ಆಗುತ್ತೆ. ಎರಡು ಒಂದೇ, ಬೆಳ್ಳಾರಿ ಮತ್ತೆ ಇದು. ಹೌದು, ಮತ್ತೆ ನನ್ನ ಅಲ್ಲಿ ಮುಂಚೆ ಇದ್ದ ಶಾಪ್ ಹತ್ರನೇ ಬೇಡ ಅಂತ ಹೇಳಿ ಹತ್ರ ಆಗುತ್ತೆ, ಹತ್ರ ಆಗುತ್ತೆ. ಮತ್ತೆ ಜಾಗ ಎಲ್ಲ ನೋಡಿ ಆಗುವಾಗ ಹೆಚ್ಚು ಕಮ್ಮಿ ಎಲ್ಲ ಸಹ ಒಂದು ಫೆಸಿಲಿಟಿ ನನಗೆ ಸಿಕ್ಕಿಲ್ಲ. ಇಲ್ಲಿ ಆಗ್ಬೋದು ಅಂತಾಗಿ ಇಲ್ಲಿ ಹಾಕಿದ್ದು. ಇಲ್ಲಿ ಆರಾಮ್ಸೆ ಇರಿ, ಬಂದು ಬೇರೆ ಎಲ್ಲೂ ಸಪೋರ್ಟ್ ಸಿಕ್ಕಿಲ್ಲ ಸರ್. ಈಗ ನಿಮಗೆ ಮಾಡಿದ್ದೀರಾ, ಸೊ ಗುಡ್, ರನ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲಪ್ಪ, ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ, ನಾನು ಯಾಕಾದರೂ ಮಾಡಿದ್ದು ಅನ್ನೋ ಸಮಸ್ಯೆ ಬಂದಿಲ್ಲ ಯಾವತ್ತೂ ಕೂಡ. ಅಂಥದ್ರಲ್ಲಿ ಇವಾಗ ನೀವು ಒಮ್ಮೆ ನೀವು ಕೆಲಸ ಮಾಡ್ತಿದ್ದ ದಿವಸ, ಇವತ್ತಿನ ದಿವಸ ಇವೆರಡನ್ನೂ ತುಂಬ ಮಾಡಿದರೆ ಸೊ ಏನನ್ಸುತ್ತೆ ಸರ್? ನೀವು ಕೆಲಸಕ್ಕೆ ಹೋಗಿ ಹೋಗಿ ಸೇರ್ಕೊಂಡಿದ್ದು, ಮತ್ತು ನಿಮ್ಮದನ್ನೇ ಆರಂಭಿಸಿ ಒಂದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರ್ತಕ್ಕಂಥದ್ದು, ಇವೆರಡನ್ನು ನೋಡಿದಾಗ ಏನನ್ಸುತ್ತೆ? ಈಗ ಬೆಟರ್ ಮುಂಚೆಕ್ಕಿಂತ. ಮುಂಚೆ ಆದರೆ ಒಬ್ಬರು ಅಂಡ್ರಲ್ಲಿ ಕೆಲಸ ಮಾಡ್ತಿದ್ದದ್ದು, ನಂಗೆ ಇವತ್ತು ರಜೆ ಬೇಕು ಅಂತ ಆದ್ರೂ ನಾನು ಇನ್ನೊಬ್ಬರ ಹತ್ರ ಕೇಳ್ಕೊಳ್ಬೇಕಾಗುತ್ತೆ. ಅಂದ್ರೆ ವರ್ಕ್ನ ವಿಷಯ ನೋಡಿದ್ರೆ ಆಗ ಬೆಸ್ಟ್ ಇತ್ತು, ನಂಗೆ ಒಂದು ಪೆಂಡಿಂಗ್ ಆದ್ರೂ ಕೂಡ ಮತ್ತೊಬ್ಬ ಮಾಡ್ತಿದ್ದ. ಆದ್ರೆ ಈಗ ಏನು ಪೆಂಡಿಂಗ್ ಆದ್ರೂ ನಾನೇ ಅದನ್ನು ನಿಭಾಯಿಸ್ಕೊಂಡು ಹೋದ್ರು, ಅದೊಂದು ಕಷ್ಟ. ಅದು ಬಿಟ್ಟರೆ ನಂಗೆ
ಹೌದು ಫ್ರೀಡಮ್ ಇದೆ, ಅದಂತೂ ಸತ್ಯ ಫ್ರೀಡಮ್ ಇರುತ್ತೆ. ಸರ್ ನಂತರ ಇನ್ನೊಂದೇನಾಗ್ತದೆ ನೋಡಿ, ಅಲ್ಲಿ ಒಂದು ಸಂಬಳ ಅಂತ ಸಿಗ್ತಾ ಇರುತ್ತೆ ನಿಮಗೆ ರೆಗ್ಯುಲರ್ ತಿಂಗಳಿಗೆ. ನೀವು ಎಷ್ಟು ಮಾಡಿ ಅವರು ಹೇಳಿದ ಕೆಲಸ ವಹಿಸಿದ ಕೆಲಸ ಅಷ್ಟು ಮಾಡಿ ಮನೆಗೆ ಬಂದ್ರೆ ಆಯ್ತು. ಬಟ್ ಇಲ್ಲಿ ಆಗಲ್ಲ. ಇಲ್ಲೇನಾಗ್ತದೆ ಅಂದರೆ ಆ ಸಂಬಳದ ಜೊತೆಗೆ ಇದು ಜಾಸ್ತಿ ಬರ್ಬೋದು, ನಿಮಗೆ ಹಣ ಜಾಸ್ತಿ ಬರ್ಬೋದು, ಅದ್ರ ಜೊತೆಗೆ ಒಂದು ಟೆನ್ಷನ್ ಕೂಡ ಬರುತ್ತೆ. ಏನಂತಂದ್ರೆ ನೀವೇ ಜವಾಬ್ದಾರಿ ಇಲ್ಲಿ, ಅಲ್ಲಿ ನೀವು ಜವಾಬ್ದಾರಿ ಇಲ್ಲ. ಅವ್ರು ಬಂದ್ಬಿಟ್ಟು ಏನೋ ಮಾಲೀಕರನ್ನು ಕೇಳ್ತಾರೆ, ನಿಮ್ಮ ಹತ್ರ ಮಾತಾಡಲ್ಲ, ಏನೇ ಆದರೂ ಮಾಲೀಕರು ಇರ್ತಾರೆ. ಬಟ್ ಇಲ್ಲಿ ಮಾಲೀಕರು ನೀವೇ, ವರ್ಕರ್ ನೀವೇ. ಸೊ ಇಲ್ಲಿ ನಿಮ್ಮದೇ ಜವಾಬ್ದಾರಿ ಸಂಪೂರ್ಣವಾಗಿ. ಹೇಗಿರುತ್ತೆ ಸರ್ ಜವಾಬ್ದಾರಿ ನಿಭಾಯಿಸ್ಬೇಕು, ಹೇಗೆ ಹೇಗಿರುತ್ತೆ, ಅದನ್ನ ಹೇಗೆ ನಿಭಾಯಿಸ್ತೀರಾ? ಜವಾಬ್ದಾರಿ ಅಂದ್ರೆ ನಂಗೀಗ ಸೀಸನ್ ಟೈಮಲ್ಲಿ ಸ್ವಲ್ಪ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಅನ್ ಸೀಸನ್ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಮುಂಚೆ ಆದ್ರೆ ಅದೆಂತ ಟೆನ್ಷನ್ ಇರಲಿಲ್ಲ. ಈ ತಿಂಗಳ ಸಂಬಳ, ಈ ತಿಂಗಳ ಖರ್ಚು ಬಂದಾಯ್ತು, ಬರುವ ತಿಂಗಳಂತೂ ಅಮೌಂಟ್ ಬರುತ್ತೆ ಇಷ್ಟೇ, ಗ್ಯಾರಂಟಿ ಫಿಕ್ಸ್. ಈಗ ಹಾಗಲ್ಲ, ಇದ್ದ ಅಮೌಂಟ್ ಅನ್ನ ಸ್ಟೋರೇಜ್ ಮಾಡ್ಕೊಂಡು ಇರಬೇಕು. ಇಲ್ದ ಟೈಮಲ್ಲಿ ಅದನ್ನೇ ಏನು ಮಾಡೋದು, ಅದು ಸರಿ ಮಾಡ್ಕೋಬೇಕು. ಬ್ಯಾಲೆನ್ಸ್ ಟೋಟಲ್ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಸರ್ ನಂತರ ಇದು ಜಿ ಎಸ್ ಟಿ, ಮೊದಲೆಲ್ಲ ಜಿ ಎಸ್ ಟಿ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಮಾರಬೇಕಾದ್ರೆ ಇದು ಮಾಡಬೇಕು, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಎಳೆದಾಡ್ ಕೊಡ್ಬೋದಿತ್ತು. ಹೌದು ಎಷ್ಟಿದೆ ಒಂದು ಐನು ಆಯಿತು ಬಿಟ್ಟು ನುಳುಗುತ್ಕೊಟ್ಟೋಗಿ ಅಂತ ಹೇಳ್ಬೋದಿತ್ತು. ಬಟ್ ಈಗ ಆಗಾಗಲ್ಲ. ನೀವು ಮಾರ್ಜಿನ್ ನಿಮಗೇನು ಬರುತ್ತೆ ಅದನ್ನೇ, ಅಥವಾ ನಿಮ್ಮ ಸರ್ವಿಸ್ ಚಾರ್ಜ್ ಅದನ್ನೇ ಬಿಡಬೇಕು ಹೊರತು, ನೀವು ಯಾವ್ದಾದ್ರು ಒಂದು ಹೊಸ ಚೈನ್ಸ್ ಅದನ್ನು ಚೈನ್ ತಂದು ಹಾಕಿದ್ರೆ ಆ ಚೈನಿಗೆ ಪ್ಲಸ್ ಜಿ ಎಸ್ ಟಿ ಇದೆ ಇರ್ತದೆ ಅದ್ರ ಮೇಲೆ. ಆ ಜಿ ಎಸ್ ಟಿಯನ್ನು ನೀವು ಬಿಡ್ಲಿಕ್ಕಾಗಲ್ಲ, ಬಿಟ್ಟರೆ ನಿಮ್ಗೆ ಲಾಸ್ ಆಗುತ್ತೆ. ನೀವು ಬಿಡಬೇಕಾದ್ರೆ ನಿಮ್ಮ ಸರ್ವಿಸ್ ಚಾರ್ಜ್ ಬಿಡಬೇಕಷ್ಟೇ. ಹೇಗೆ ಸರ್ ಹೇಗೆ ಅದನ್ನು ನಿಭಾಯಿಸ್ತೀರಾ? ನಾನಂದ್ರೆ ಸ್ಪ್ಯಾರ್ಸ್ ಯಾವುದೇ ಮಿಷಿನರಿ ಆದರೂ ಜಿ ಎಸ್ ಟಿ ಮುಖಾಂತರನೇ ಬರೋದು. ಅಲ್ಲ ಬರಲಿ, ಅದು ಏನು ಮಾಡೋಂಗಿಲ್ಲ, ಜಿ ಎಸ್ ಟಿ ಕಟ್ಟಲೇಬೇಕು. ಇವಾಗ ಹಾಗೆ ತರಿಸೋಕೆ ಸಾಧ್ಯನೇ ಇಲ್ಲ. ನಾನು ಜಿ ಎಸ್ ಟಿ ಬಿಲ್ಲೇ ಪಾರ್ಟಿಗೆ ಮಾಡ್ತೇನೆ. ಜಿ ಎಸ್ ಟಿ ಬಿಲ್ ಮಾಡಿದರೆ ನಾನು ಸರ್ವಿಸ್ ಚಾರ್ಜ್ ಅನ್ನು ಮಾತ್ರ ಜಿ ಎಸ್ ಟಿ ಹಾಕಲ್ಲ. ಹಾಕಲ್ಲ ಐಟಮ್ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಜಿ ಎಸ್ ಟಿ ಮುಖಾಂತರನೇ ಮಾಡ್ತೇನೆ. ಆದ ಕಾರಣ ಜಿ ಎಸ್ ಟಿದು ಯಾವುದೇ ಬ್ಯಾಲೆನ್ಸ್ ಬಂದಿಲ್ಲ. ಬಂದಿಲ್ಲ, ಸರಿಯಾಗಿದೆ, ಸರಿಯಾಗಿ ನಡೀತಾ ಇದೆ. ಸ್ಟಾರ್ಟಿಂಗ್ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು, ಮ್ಯಾನುವಲ್ ಮಾಡ್ತಿದ್ದೆ. ಈಗ ಸಿಸ್ಟಮ್ ಎಲ್ಲ ಇಟ್ಕೊಂಡು ಈಗ ತೊಂದರೆ. ಈಗ ಸರಿ ಇದೆ, ಸರಿಯಾಗಿ ಇದು ಮಾಡ್ತೀರಿ. ಯಾಕಂದ್ರೆ ನೀವು ಜಿ ಎಸ್ ಟಿಲಿ ಕರೆಕ್ಟ್ ನೀವು ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಸಿ ಎ ತಕ್ಕೋದಾಗ ತೊಂದರೆ ಆಗ್ತದೆ. ಅವರು ಹತ್ತನೇ ಸರಿ ಇದು ಮಾಡ್ತಾರೆ, ಮತ್ತೆ ಅದಾಗಿಲ್ಲ ಇದಾಗಿಲ್ಲ ಅದು ಕಡಿಮೆ ಆಗಿದೆ ಅಂತ. ಸರ್ ನನ್ನ ಪ್ರಶ್ನೆಗಳು ಮುಗಿದಿದೆ. ಸೊ ನೀವೇನಾದ್ರೂ ನಾನು ಬಿಟ್ಟಿರ್ತಕ್ಕಂಥ ತುಂಬ ಇರ್ಬೋದು. ಸೊ ಏನಾದರೂ ನಾನು ಬಿಟ್ಟರಂತ ವಿಚಾರ ನೀವು ಹೇಳಬೇಕು ಅಂತ ಹೇಳಿದರೆ ಹೇಳ್ತೀನಿ. ಇಷ್ಟೇ ಅಲ್ಲ, ಓಕೆ ಸರ್, ಥ್ಯಾಂಕ್ ಯು.